ಹೊಸಕೋಟೆ ನಗರದ ಗೌತಮ್ ಕಾಲೋನಿಯಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ತುರೋಶಿಮಾ ಪಂಪ್ಸೆಟ್ ಸಂಸ್ಥೆಯ ಸಿಆರ್ಎಸ್ ಅನುದಾನದಲ್ಲಿ ಸುಮಾರು 25 ಲಕ್ಷ ರು ಮೌಲ್ಯದಲ್ಲಿ ಶಾಲೆಯ ನೂತನ ಕಟ್ಟಡ ನಿರ್ಮಾಣ ಕಾರ್ಯಕ್ರಮಕ್ಕೆ ಶಾಸಕರಾದ ಶರತ್ ಬಚ್ಚೇಗೌಡ ಚಾಲನೆ ನೀಡಿದರು. ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳು ಹಾಗೂ ಗುಣಮಟ್ಟದ ಕಲಿಕೋಪಕರಣಗಳಿಲ್ಲದೆ ಇರುವುದರಿಂದ ಖಾಸಗಿ ಶಾಲೆಗಳಿಗೆ ಪೋಷಕರು ಆಕರ್ಷಣೆಯಾಗುತ್ತಿದ್ದಾರೆ. ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಸರ್ಕಾರಿ ಶಾಲೆಗಳಿಗೆ ಉತ್ತಮ ಸೌಲಭ್ಯಗಳನ್ನು ನೀಡಿದಲ್ಲಿ ಸರ್ಕಾರಿ ಶಾಲೆಗೆ ಹೆಚ್ಚಿನ ದಾಖಲಾತಿ ಸಾಧ್ಯ. ಇಂದು ತುರೋಶಿಮಾ ಪಂಪ್ಸೆಟ್ ಸಂಸ್ಥೆಯು ನೀಡಿರುವ ಅನುದಾನದಲ್ಲಿ ಶಾಲಾ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ. ಈ ಸಂಸ್ಥೆ ಕೇವಲ ಹೊಸಕೋಟೆ ನಗರ ಸೇರಿದಂತೆ ಸೂಲಿಬೆಲೆ ಹೋಬಳಿಯ ಬೆಟ್ಟಹಳ್ಳಿ, ನಗರೇನಹಳ್ಳಿ, ದೊಡ್ಡ ಅರಳಗೆರೆ ಶಾಲೆಗಳಿಗೆ ಸಿಆರ್ಎಸ್ ಅನುದಾನದಡಿ ಶಾಲಾ ಅಭಿವೃದ್ಧಿ ಮಾಡುತ್ತಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಬಹುತೇಕರು ಇಂದು ದೊಡ್ಡ ವ್ಯಾಪಾರಸ್ಥರು, ರಾಜಕೀಯ ನಾಯಕರಾಗಿ ಸಮಾಜ ಸೇವೆ ಮಾಡುತ್ತಿದ್ದು ನಮ್ಮ ಪಕ್ಷದಲ್ಲಿಯೂ ಸಹ ಅಂತಹ ನಾಯಕರಿದ್ದು ಅವರ ಪರಿಶ್ರಮದಿಂದಲೇ ಇಂದು ಈ ಶಾಲೆಗೆ ಕಾಯಕಲ್ಪ ದೊರೆಯುತ್ತಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಾಸಕರು, ಹೊಸಕೋಟೆ ಕ್ಷೇತ್ರದ ಜನತೆ ನನ್ನನ್ನು ಗೆಲ್ಲಿಸಿದ್ದಾರೆ, ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಸದನದಲ್ಲಿ ಅಥವಾ ಹೊರಗಡೆ ಮಾತನಾಡಬೇಕಾದರೆ ಒಂದು ರಾಷ್ಟ್ರೀಯ ಪಕ್ಷದ ಬೆಂಬಲದ ಅವಶ್ಯಕತೆ ಇದೆ, ಮುಂದಿನ ದಿನಗಳಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಸೇರ್ಪಡೆಯಾಗುವುದು ಖಚಿತ, ಈ ಬಗ್ಗೆ ಕಾಂಗ್ರೆಸ್ನಲ್ಲೂ ಚರ್ಚೆಯಾಗಿದೆ, ತಾಲೂಕಿನ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಸೇರುವುದು ಖಚಿತ, ಆದರೆ ಪಕ್ಷ ಸೇರ್ಪಡೆ ಬಗ್ಗೆ ಯಾವುದೇ ಅಂತಿಮ ತೀರ್ಮಾನ ತೆಗೆದುಕೊಂಡಿಲ್ಲ ಎಂದು ಶಾಸಕರಾದ ಶರತ್ ಬಚ್ಚೇಗೌಡ ತಿಳಿಸಿದರು. ಮೊದಲನೇದಾಗಿ ನಾವಿವತ್ತೇನು ನಮ್ಮ ಹೊಸಕೋಟೆ ಟೌನಿನ ಗೌತಮ್ ಕಾಲೋನಿಯಲ್ಲಿರ್ತಕ್ಕಂಥ ಕಿರಿಯ ಪ್ರಾಥಮಿಕ ಶಾಲೆಯ ಏನು ನಾವಿದನ್ನು ಒಂದು ಅಭಿವೃದ್ಧಿ ಮಾಡೋಂಥ ಕಾಮಗಾರಿನ ಕೈಗೆ ತೊಗೊಂಡಿದ್ದೀವಿ. ಈ ಕಾಮಗಾರಿನ ನಾವು ಕೈಗೆ ತೊಗೋಬೇಕಂತಂದರೆ ಅದಕ್ಕೆ ಮೂಲ ಕಾರಣ ಇರತಕ್ಕಂಥದ್ದು ನಮ್ಮ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ಪಿಳುಗುಂಪ ಇಂಡಸ್ಟ್ರಿಯಲ್ ಏರಿಯಾಲ್ಲಿರೋಂಥ ತುರುಶಿಮಾ ಪಂಪ್ಸ್ ಕಂಪನಿಯವರು. ಅವರು ಇವತ್ತು ಬರೀ ನಮ್ಮ ಗೌತಮ್ ಕಾಲೋನಿಯಲ್ಲಿರ್ತಕ್ಕಂಥ ಕಿರಿಯ ಪ್ರಾಥಮಿಕ ಶಾಲೆ ಅಲ್ಲ, ಸೂಲ್ಬೆಲೆಯಲ್ಲಿರ್ತಕ್ಕಂಥ ಬೆಟ್ಟಳ್ಳಿಯಲ್ಲರ ಶಾಲೆ ಆಗಿರ್ಬೋದು, ನಗರಿನಹಳ್ಳಿ ಶಾಲೆ ಆಗಿರ್ಬೋದು, ದೊಡ್ಡಳ್ಳಿಗೆಲ್ಲಿರತಕ್ಕಂಥ ಶಾಲೆ ಆಗಿರ್ಬೋದು, ಈ ಎಲ್ಲ ಶಾಲೆಗಳಲ್ಲಿ ಕೂಡ ಸತತವಾಗಿ ಇದೊಂದು CSR ಏನು ಅನುದಾನ ಇರುತ್ತೆ. ಈ CSR ಫಂಡಿಂದ ನಾನಾ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ತಾಲೂಕಲ್ಲಿ ಸತತವಾಗಿ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ನಾವು ನಮ್ಮ ನಗರದಲ್ಲಿ ಏನು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಟ್ಟಡ ಏನು ಶಿಥಿಲ ಆಗಿತ್ತೋ ಈ ಕಟ್ಟಡನ ನಾವು ಡೆಮಾಲಿಷ್ ಮಾಡಿ ಮತ್ತೆ ನೂತನವಾದಂಥ ಒಂದು ಕಟ್ಟಡ, ಎರಡು ಮಕ್ಕಳಿಗೆ ಓದೋದಕ್ಕೆ ಎರಡು ಕೊಠಡಿಗಳು, ಅದರ ಜೊತೆಗೆ ಅಡುಗೆ ಮಾಡೋಂಥ ಒಂದು ರೂಮು, ಸ್ಟೋರು ಮತ್ತು ಶೌಚಾಲಯಗಳನ್ನ ನಿರ್ಮಾಣ ಮಾಡಿಕೊಟ್ಟು ಇವತ್ತಿಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಜನಕ್ಕೆ ಒಂದೊಳಗೆ ಒಳ್ಳೆಯ ಗಿಫ್ಟ್ ಕೊಟ್ಟ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಇವತ್ತು ನಾವು ಒಂದು ಕೊರೋನಾ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲ ಭಾಗದಲ್ಲಿ ಕೂಡ ಖಾಸಗಿ ಶಾಲೆಗಳಲ್ಲಿ ಮಕ್ಕಳನ್ನ ಪೋಷಕರಾಗಿರ್ಬೋದು ಓದಿಸೋದಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಇವತ್ತು ಆನ್ಲೈನ್ ಕ್ಲಾಸ್ಗಳಂತೇಳಿ ಏನು ಖಾಸಗಿ ಶಾಲೆಗಳಲ್ಲಿರ್ತಕ್ಕಂಥ ಫೀಸ್ಗಳು ಹೆಚ್ಚಾಗ್ತಾ ಹೋದರೆ ಇವತ್ತು ನಮಗೆ ಏನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿದೆ ಉಚಿತವಾದಂಥ ಒಳ್ಳೆ ಗುಣಮಟ್ಟವಾದಂಥ ಶಿಕ್ಷಣ ನಮ್ಗೆ ಸಿಗ್ತಾ ಇದೆ ಅಂತ ಹೆಮ್ಮೆ ನಮಗೆ ಸರ್ಕಾರಿ ಶಾಲೆಗಳ ಬಗ್ಗೆ ಇದೆ. ಆದರೆ ಸರ್ಕಾರಿ ಶಾಲೆಗಳಿಗೂ ಖಾಸಗಿ ಶಾಲೆಗಳಿಗೂ ಎಲ್ಲಿ ವ್ಯತ್ಯಾಸ ಅಂದರೆ ಇದೇನು ಇನ್ಫ್ರಾಸ್ಟ್ರಕ್ಚರು, ಮೂಲಭೂತ ಸೌಕರ್ಯಗಳನ್ನ ನಾವೇನು ಕರಿತೀವಿ, ಈ ಒಂದು ಕೊರತೆಯಿಂದ ಮಕ್ಕಳನ್ನ ಇದು ಸರ್ಕಾರಿ ಶಾಲೆಗಳಿಗೆ ಕಳಿಸೋಕ್ಕೆ ಒಂದು ಜನ ಬೇಜಾರು ಬೀಳ್ತಾರೆ ಅಥವಾ ಹಿಂದೇಟಾಗ್ತಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರಗಳ ಹತ್ರ ಎಲ್ಲಿ ಫಂಡ್ಗಳು, ಅನುದಾನಗಳು ಎಲ್ಲಿ ಕಡಿಮೆ ಇರೋಂಥ ಒಂದು ಸಂದರ್ಭದಲ್ಲಿ ಖಾಸಗಿ ಕಂಪ್ನಿಗಳು ಬಂದು, ಪ್ರೈವೇಟ್ ಕಂಪ್ನೀಸ್ ಆರ್ ಕಮಿಂಗ್ ಇನ್ ಆ್ಯಂಡ್ ಸ್ಟೆಪಿಂಗ್ ಇನ್ ಆ್ಯಂಡ್ ಏಬಲ್ ಟು ಕಾಂಟ್ರಿಬ್ಯೂಟ್ ವೆದ ಗೌರ್ಮೆಂಟ್ ಇಸ್ ಲ್ಯಾಕಿಂಗ್ ದಿ ಅಮೌಂಟ್ ಆಫ್ ಫಂಡ್. ಸೊ ಇವತ್ತೇನು ಈ ಒಂದು ನಾವು ಎರಡು ಗ್ರೌಂಡ್ ಫ್ಲೋರ್ ಪ್ಲಸ್ ಫಸ್ಟ್ ಫ್ಲೋರ್ ಕಟ್ಟಡ ನಾವೇನು ಕಟ್ತಾ ಇದ್ದೀವಿ, ಸುಮಾರೊಂದು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡ್ತಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿ. ಇವರು CSR ಫಂಡಿಂದ ಇವತ್ತು 25 ಲಕ್ಷ ರೂಪಾಯಿ ಕೊಟ್ಟು ಇದನ್ನು ಅಭಿವೃದ್ಧಿ ಮಾಡ್ತಾರೆ. ಅದರಿಂದ ಇಂಥ ಕೆಲಸಗಳು ಸತತವಾಗಿ ಮಾಡಲಿ, ವಿಶೇಷವಾಗಿ ನಮಗೆ ಶಿಕ್ಷಣದ ಕಡೆ ಗಮನ ಕೊಡಬೇಕಾಗ್ತದೆ. ಯಾಕಂತಂದರೆ ಲೋಕಲಲ್ಲಿ ಸ್ಥಳೀಯವಾಗಿ ಮಕ್ಕಳಲ್ಲಿ ಓದಿದ್ರೆ
ಓದೋದಾಗ್ಬೋದು, ಓಡಾಟ ಆಗ್ಬೋದು, ಎಲ್ಲ ಒಂದು ಅನುಕೂಲವಾಗಿರುತ್ತೆ. ಮೊದಲು ಹಿಂದೆ ಇಲ್ಲಿ ಸುಮಾರು ಒಂದು 100-150 ಮಕ್ಕಳು ಓದ್ತಿರ್ತಕ್ಕಂಥ ಶಾಲೆಗಳು. ಇವತ್ತು ನಮಗೇನು ಸಂತೋಷ ಅಂದರೆ, ಏನು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ನಾಯಕರಂತ ನಾವೇನು ಗುರುತಿಸಿದ್ದೀವಿ, ಎಲ್ಲರೂ ಕೂಡ ಈ ಶಾಲೆಯಲ್ಲೇ ಓದ್ ಬಂದವರು. ಇವತ್ತು ಅವ್ರು ಈ ಶಾಲೆಗೆ ಅಭಿವೃದ್ಧಿ ಮಾಡಬೇಕಂತ ಅವರೇ ನಿಂತು ಮುಂದಿನ ಇವತ್ತು ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಾಯಕರೆಲ್ಲ ಖಾಸಗಿ ಶಾಲೆಗಳೆಲ್ಲ ಗೌರ್ಮೆಂಟ್ ಶಾಲೆಗಳಿಂದ ಕೂಡ ಇದೇ ಶಾಲೆಗಳಿಂದ ಇನ್ನೂ ನಾಯಕರು ಬರಲಿ ಅಂತ ಆರೈಸ್ತಾ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗಲಿ, ಒಳ್ಳೆ ಪ್ರಜೆಗಳಾಗಿ ಅವರು ಡೆವಲಪ್ಮೆಂಟ್ ಆಗಲಿ ಅನ್ನೋಂಥ ಒಂದು ಆಸೆ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೀವಿ. ಈ ಕೆಲಸ ಮಾಡಿಕೊಟ್ಟಿರ್ತಕ್ಕಂಥ ತುರುಶಿಮ ಪಂಪ್ಸವರಾಗ್ಬೋದು, ಮತ್ತು ವಿಶೇಷವಾಗಿ ಒಬ್ಬರ ಹೆಸರು ಹೇಳಿದ್ರೆ ತಪ್ಪಾಗುತ್ತೆ, ಅದು ನಮ್ಮ ಚೌಡೇಗೌಡರು. ಯಾಕಂದರೆ ಅವ್ರು ಬಂದು ಇಲ್ಲಿ ಮುಂದೆ ನಿಂತು ಪಂಪ್ ಅವ್ರನ್ನ ಕಂಪ್ನಿಯವ್ರನ್ನ ಇಲ್ಲಿ ಕರ್ಕೊಂಬಂದು ಈ ಒಂದು ಕಾಮಗಾರಿ ಮಾಡ್ತಾರೆ. ಅವ್ರಿಗೂ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ, ಏನಿ ಮುಖಂಡರಲ್ಲಿರ್ತಕ್ಕಂಥ ಗಂಗಾಧರ್ ಮೇಷ್ಟ್ರ ಆಗಿರ್ಬೋದು, ಅವರ ಸಹಪಾಠಿಗಳೆಲ್ಲ ಮೇಷ್ಟ್ರಗಳಾಗಿರ್ಬೋದು, ಸತತವಾಗಿ ಅವ್ರವ್ರ ಶಾಲೆಗಳಲ್ಲಿ ಅವರು ಏನೇನು ಶ್ರಮ ಹಾಕಿ ಇದನ್ನ ಅಭಿವೃದ್ಧಿ ಮಾಡೋಂಥ ಪ್ರಯತ್ನ ಎಲ್ಲರ ಹತ್ರ ಸತತವಾಗಿ ನಡೀತಾ ಇದೆ. ಅವರೆಲ್ಲರಿಗೂ ಕೂಡ ಸ್ಥಳೀಯವಾದಂಥ ಮುಖಂಡರಾಗಿರ್ಬೋದು, ಶಿವಣ್ಣವರು, ಸುಬ್ಬಣ್ಣವರು, ರವಿ ಅವರಾಗಿರ್ಬೋದು, ನಮ್ಮ ವಿಜಯಣ್ಣವರಾಗಿರ್ಬೋದು, ಎಲ್ಲರೂ ಕೂಡ ಇವತ್ತು ಈ ದುಡ್ದು ಇದನ್ನು ಮಾಡ್ತಾರೆ. ಎಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಮುಂದಿನ ದಿನಗಳಲ್ಲಿ ನಾವು ಕೂಡ ಯಾವುದಾದ್ರೂ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಹೋಗೋದು ಖಚಿತ. ಆ ರಾಷ್ಟ್ರೀಯ ಪಕ್ಷಕ್ಕೆ ಸತತವಾಗಿ ನಾವು ಅಥವಾ ಶಾಶ್ವತವಾಗಿ ನಾವು ಸ್ವತಂತ್ರ ಅಭ್ಯರ್ಥಿಯಾಗಿರತದ್ದಂತೂ ಸಾಧ್ಯತೆ ಇಲ್ಲ. ನಾವು ಕೂಡ ಎಲ್ಲಿ ನಮಗೆ ಒಂದು ರಾಷ್ಟ್ರೀಯ ಪಕ್ಷದ ನೆಲೆ ಸಿಗುತ್ತೋ ಆ ರಾಷ್ಟ್ರೀಯ ಪಕ್ಷದ ನೆಲೆ ಕಡೆಗೆ ಹೋಗಿ, ಯಾಕಂದರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಕಾರ್ಯಕರ್ತರನ್ನ ಬೆಳೆಸಬೇಕು, ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ತರಬೇಕು, ಹೆಚ್ಚು ನಾವು ಅಭಿವೃದ್ಧಿ ಮಾಡಬೇಕಾಗ್ತದೆ. ಹೊಸಕೋಟೆ ತಾಲೂಕು ಬೆಂಗಳೂರಿನ ಹೆಬ್ಬಾಗಲಲ್ಲಿರ್ತಕ್ಕಂಥ ತಾಲೂಕು ನಮ್ಮದು, ಇವನ್ನೆಲ್ಲ ದೃಷ್ಟಿಯಲ್ಲಿಟ್ಕೊಂಡು ಯಾವುದಾದ್ರೂ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಹೋಗಿ ಏನೇ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಒಂದು ಕುಂದು ಕೊರತೆಗಳಾಗಿರ್ಬೋದು, ರಾಜ್ಯ ಮಟ್ಟಕ್ಕೆ ನಾವು ಇದನ್ನು ತರಬೇಕಾದ್ರೆ ಅಥವಾ ಯಾವುದೇ ಒಂದು ಸಣ್ಣ ಹೋರಾಟ ನಮ್ಮ ತಾಲೂಕಲ್ಲಿ ಮಾಡಬೇಕಾದ್ರೂ, ಖಾತೆಗಳ ವಿಷಯ ಆಗಿರ್ಬೋದು, ಈಗ ತಾನೇ ಖಾತೆಗಳ ವಿಷಯ ಯಾರು, ಈ ಖಾತೆಗಳಾಗಿರ್ಬೋದು, ಇಂಥ ವಿಷಯಗಳನ್ನೆಲ್ಲ ನಾವು ಕೂಡ ಒಂದು ರಾಜ್ಯ ಮಟ್ಟಕ್ಕೆ ತರಬೇಕಾದ್ರೆ ನಮಗೂ ಒಂದು ರಾಷ್ಟ್ರೀಯ ಪಕ್ಷದೊಂದು ಬೆಂಬಲ ಬೇಕಾಗುತ್ತೆ. ಅದರಿಂದ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಪಕ್ಷಕ್ಕೆ, ರಾಷ್ಟ್ರೀಯ ಪಕ್ಷಕ್ಕೆ ಸೇರ್ಕೊಳ್ಳೋದಂತೂ 100% ಖಚಿತ. ಈ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯಸ್ಥ ಮನೋಜ್ ಮಾತನಾಡಿ, ಸ್ಥಳೀಯವಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡುವ ನಿಟ್ಟಿನಲ್ಲಿ ನಾವು ಹಲವಾರು ವರ್ಷಗಳಿಂದ ಸಂಸ್ಥೆಯ ಸಿಆರ್ಎಸ್ ಅನುದಾನದಲ್ಲಿ ಸೇವೆ ಮಾಡುತ್ತಾ ಬಂದಿದ್ದೇವೆ ಎಂದು ತಿಳಿಸಿದರು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಅಸ್ ದಿಸ್ ಅಪರ್ಚುನಿಟಿ ಟು ಕನ್ಸ್ಟ್ರಕ್ಟ್ ದಿ ಸ್ಕೂಲ್ ಬಿಲ್ಡಿಂಗ್. ತೋರಿಶಿಮ ಪಂಪ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈಸ್ ಇನ್ ಟು ಸಿಆರ್ಎಸ್ಆರ್ ಆಕ್ಟಿವಿಟಿ ಅಂಡ್ ವಿ ಆರ್ ಡೂಯಿಂಗ್ ಲಾಟ್ ಆಫ್ good work for the schools and hope this building comes up well and we pray that this is good useful for the children as well. Thank you very much. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಕೇಶವಮೂರ್ತಿ ಗೌತಮ್, ಮುಖಂಡರಾದ ಡಾಕ್ಟರ್ ಎಚ್ಎಂ ಸುಬ್ಬರಾಜು, ಶಿವಾನಂದ್, ವಿಜಯ್ ಕುಮಾರ್, ಆರ್ಟಿಸಿ ಗೋವಿಂದರಾಜ್, ಗೋಪಿ, ಸೋಮಾ, ವಸಂತ್, ಶಾಲಾ ಶಿಕ್ಷಕರಾದ ಗಂಗಾಧರ್ ಮೊದಲಾದವರು ಹಾಜರಿದ್ದರು.